ನೋಡಿ, ನಾವೆಲ್ಲರೂ ಮಿಸ್ ಆಗ್ತಾ ಇರೋದು ಒಂದು ಪಾಯಿಂಟ್ ಇದೆ ಇದರಲ್ಲಿ. ಬರಗಾಲ ಅಂತೇಳಿ ಹೇಳಿ ಯಾವಾಗಲೂ ಕೂಡ ಒಂದು ವರ್ಷಕ್ಕೆ ಬಂದಿರೋಂಥ ಇತಿಹಾಸ ಇಲ್ಲ. ಕಳೆದ 25 ವರ್ಷದಲ್ಲಿ ನಾನು ಹಿರಿಯರೊಟ್ಟಿಗೆ ಮಾತನಾಡ್ತಾ ಕೇಳಿದೆ, ಬರಗಾಲ ಅನ್ನೋದು 2 ವರ್ಷ 3 ವರ್ಷ ಸತತವಾಗಿರುತ್ತೆ. ಈ ವರ್ಷ ಮಳೆ ಕೈಕೊಟ್ಟು ಬರಗಾಲ ಅನ್ನೋ ಪರಿಸ್ಥಿತಿ ಬಂದರೆ ಮುಂದಿನ ವರ್ಷವೂ ಇದಕ್ಕಿಂತ ಕ್ಲಿಷ್ಟಕರವಾಗಿರುತ್ತೆ. ಇವಾಗ ನಾವು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀವಿ ಅಂತೇಳಿ ಹೇಳಿದರೆ, ಈ ವರ್ಷಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಮಿಳ್ನಾಡು ಜೊತೆಗೆ ವಾದ ಮಾಡ್ತಾ ಇದ್ದೀವಿ. ನಾವು ಸರ್ಕಾರದಲ್ಲಿ ಇದ್ದಿದ್ರೆ ನಾವು ಆ ಸಂದರ್ಭದಲ್ಲಿ ಯಾವ ರೀತಿಯಾದ ತೀರ್ಮಾನ ತಗೋಬೇಕು ಅಂತೇಳಿ ಹೇಳಿದರೆ, ಮುಂದಿನ 2-3 ವರ್ಷಕ್ಕೆ ಕುಡಿಯೋ ನೀರಿನ ಸಮಸ್ಯೆ ತಲೆದೋರದ ರೀತಿಯಲ್ಲಿ ಎಷ್ಟು TMC ನೀರು ಬೇಕಾಗುತ್ತೆ ಬೆಂಗಳೂರಿಗಾಗಲಿ, ಹಾಸನದ ಹೇಮಾವತಿ ಏನು ನಮ್ಮ ಜಲಾಶಯದ ಭಾಗದಲ್ಲಿರುವಂಥ ರೈತರಿಗಾಗಲಿ, ಕುಡಿಯೋ ನೀರಿನ ವ್ಯವಸ್ಥೆಗಾಗಲಿ, ಇದೆಲ್ಲವನ್ನು ನಾವು ಒಂದು ಫೈನಲ್ ನಂಬರ್ಸನ್ನು ಇಟ್ಕೊಂಡು ಆ ನಂಬರ್ಸನ್ನು ಕೋರ್ಟಿಗೆ ತಿಳಿಸೋಂಥ ಕೆಲಸ ಆಗಬೇಕು ಹೊರತು, ಈ ವರ್ಷದ ಬಗ್ಗೆ ಮಾತ್ರ ಮಾತಾಡಿದ್ರೆ ಮುಂದಿನ ವರ್ಷ ಮಳೆ ಬರುತ್ತೆ ಅಂತ ಇವ್ರಿಗೆ ಯಾರಾದರೂ ಬರ್ಕೊಟ್ಟಿದ್ದಾರಾ? ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಮುಂದಿನ ವರ್ಷ ಮಳೆ ಬರುತ್ತೆ ಅಂತ? ಮುಂದಿನ ವರ್ಷ ಮಳೆ ಬರದೇ ಇದ್ದರೆ ನಾವು ಈ ವರ್ಷ ಬರಗಾಲ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ, ಹಾಗಾಗಿ ನಾವು ಕಳೆದ ಬಾರಿ ನೀರು ಕೊಟ್ವಿ ಅನ್ನೋ ಪರಿಸ್ಥಿತಿ ಬರುತ್ತೆ. ಯಾವತ್ತೂ ಕೂಡ ಸರ್ಕಾರ ನಡೆಸೋಂಥವ್ರು ಮುಂದಿನ 2-3 ವರ್ಷಗಳಿಗೆ ಯೋಚನೆಯನ್ನು ಮಾಡಿ ತಮ್ಮ ನಿರ್ಧಾರಗಳನ್ನು ಮತ್ತು ವ್ಯವಸ್ಥೆಯನ್ನು ತೂಗಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ರಾಜಕಾರಣ ಮಾಡೋಕೆ ಹೋಗೋದಿಲ್ಲ. ಯಾವುದೇ ಕೋರ್ಟ್ ಆಗಲಿ ಟ್ರಿಬ್ಯುನಲ್ಗಾಗಲಿ ರಾಜ್ಯದಲ್ಲಿ ಬರಗಾಲದ ಇತಿಹಾಸವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಕನಿಷ್ಠ 2-3 ವರ್ಷಕ್ಕೆ ಈ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಎಷ್ಟು ಕುಡಿಯೋ ನೀರಿನ ಬೇಕಾಗುತ್ತೆ, ಎಷ್ಟು ರೈತರಿಗೆ ಬೇಕಾಗುತ್ತೆ ನೀರು ಅನ್ನೋದನ್ನು ಟ್ರಿಬ್ಯುನಲ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಿಮ್ಮಗಳ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ.